ಆತ್ಮೀಯ ಸ್ಪರ್ಧಾ ಮಿತ್ರರಿ ಕೆ ಪಿ ಎಸ್ ಸಿ ಕೋಲೋರಿಗೆ ಮತ್ತೊಂದು ಬಾರಿ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಸೇತರೆ ರೈಲ್ವೆ ಡಿ ಗ್ರೂಪಿಗೆ ಸಂಬಂಧಪಟ್ಟಿರುವ ಹಾಗೆ ಪ್ರಚಲಿತ ವಿದ್ಯಮಾನಗಳ ವಿಡಿಯೋವನ್ನು ಇನ್ಮೇಲೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಸ್ನೇಹಿತರೆ ಹಾಗಾಗಿ ಪ್ರತಿದಿನವೂ ಕೂಡ ಈ ರೈಲ್ವೆ ಡಿ ಗ್ರೂಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ ಯಾರ್ಯಾರು ರೈಲ್ವೆ ಡಿ ಗ್ರೂಪಿಗೆ ಅರ್ಜಿಯನ್ನು ಹಾಕಿದ್ದೀರಿ ಮತ್ತು ರೈಲ್ವೆ ಎ ಎಲ್ ಪಿ ಮತ್ತು ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿ ಹಾಕಿದ್ದೀರಿ ಅವರೆಲ್ಲರೂ ಕೂಡ ಈ ಪ್ರಚಲಿತ ವಿದ್ಯಮಾನಗಳ ವಿಡಿಯೋವನ್ನು ಗಮನಿಸಬೇಕು ಮತ್ತು ಯಾರ್ಯಾರು ಹಾಕಿದ್ದಾರೆ ಅಪ್ಲಿಕೇಶನ್ ಅವರಿಗೆಲ್ಲರೂ ಕೂಡ ಈ ವಿಡಿಯೋಗಳನ್ನು ತಲುಪಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇನ್ನು ವಿಡಿಯೋನಲ್ಲಿ ಮೊದಲಿಗೆ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಝೀರೋ ಬಜೆಟ್ ಆ ನ್ಯಾಚುರಲ್ ಫಾರ್ಮಿಂಗ್ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಇದೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಈ ರೀತಿಯಾಗಿವೆ ಪಂಜಾಬ್ ಅಂತ ಇದೆ ಹಿಮಾಚಲ ಪ್ರದೇಶ ಅಂತ ಇದೆ ಪಶ್ಚಿಮ ಬಂಗಾಳ ಅಂತ ಇದೆ ಅಸ್ಸಾಂ ಅಂತ ಇದೆ ಇಲ್ಲಿ ಯಾವ ಯಾವ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾಗಿದೆ ಆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಟಿಪ್ಪಣಿಯನ್ನು ಕೊಡ್ತಾ ಇರ್ತೇವೆ ಸ್ನೇಹಿತರೆ ಆ ಟಿಪ್ಪಣಿಗಳನ್ನು ಕೂಡ ತಾವು ಓದ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಟಿಪ್ಪಣಿ ಈ ರೀತಿಯಾಗಿದೆ ಸ್ನೇಹಿತರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಸಾವಯವ ಬೇಸಾವನ್ನು ತೋರಿಸಲು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಕೃಷಿಯನ್ನು ಕೃಷಿ ಉತ್ಪನ್ನಗಳನ್ನು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಜಯರಾಮ್ ಠಾಕೂರ್ ಅವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಹಾಗಾಗಿ ಇಲ್ಲಿ ಸರಿ ಉತ್ತರ ಯಾವುದಾಗುತ್ತೆ ಅಂತ ಅಂದರೆ ನಮ್ಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ಹಿಮಾಚಲ್ ಪ್ರದೇಶ ರಾಜ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಹಿಮಾಚಲ ಪ್ರದೇಶ ಇದನ್ನು ಯಾವ ಕಾರಣಕ್ಕಾಗಿ ಜಾರಿಗೆ ತಂದಿದ್ದಾರೆ ಅಂತ ಅಂದರೆ ಕೃಷಿ ಉತ್ಪನ್ನಗಳನ್ನು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆ ಪ್ರಮುಖ ಉದ್ದೇಶ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಇಲ್ಲಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ಎಲ್ಲ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳು ಸಂಪೂರ್ಣವಾಗಿ ಡಿ ಗ್ರೂಪ್ ಮತ್ತು ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷೆಗೆ ತೆಲೆಯಲ್ಲಿಟ್ಟುಕೊಂಡು ಈ ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನಲ್ಲಿ ಬರತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ತಾವು ಗಮನ ಇಟ್ಟು ಓದ್ಕೊಳ್ಬೇಕು ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ಕ್ರೀಡಾ ಪ್ರಾಧಿಕಾರದ ಹೊಸ ನಿರ್ದೇಶಕ ಜನರಲ್ ಯಾರು ಅಂತ ಇದೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ನೀಲಂ ಕಪೂರ್ ಅಂತ ಇದೆ ಅದೇ ರೀತಿ ಪ್ಯಾರಕ್ ಕಿಶೋರ್ ಅಂತ ಇದೆ ನಂತರ ನಂದಿನಿ ಜೈನ್ ಅಂತ ಇದೆ ಅದಾದ ನಂತರದಲ್ಲಿ ರಾಜೀವ್ ಸಕ್ಸೇನಾ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೀಲಂ ಕಪೂರ್ ಅಂತ ಹೇಳ್ಬೋದು ಇನ್ನು ನೀಲಂ ಕಪೂರ್ ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಟಿಪ್ಪಣಿ ಇದೆ ನೋಡಿ ಭಾರತದ ಮಾಹಿತಿ ಸೇವೆಯ ಹತ್ತೊಂಬತ್ತು ನೂರ ಎಂಬತ್ತೆರಡರ ಬ್ಯಾಚಿನ ಅಧಿಕಾರಿಯಾದ ನೀಲಂ ಕಪೂರ್ ಅವರು ಕ್ರೀಡಾ ಪ್ರಾಧಿಕಾರ ಹೊಸ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಒಂದು ಟಿಪ್ಪಣಿ ಸ್ನೇಹಿತರೆ ಇಲ್ಲಿ ನೀಲಂ ಕಪೂರ್ ಅಂತಕ್ಕಂಥವರು ಭಾರತದ ಕ್ರೀಡಾ ಪ್ರಾಧಿಕಾರದ ಪ್ರಾಧಿಕಾರದ ಹೊಸ ನಿರ್ದೇಶಕ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಮುಂದಿನ ಪ್ರಶ್ನೆ ನೋಡೋದಾದರೆ ಯಾವ ದಿನಾಂಕದಂದು ಎರಡು ಸಾವಿರದ ಹದಿನೆಂಟು ಡೇಟಾ ಗೌತ ದಿನ ಅನ್ನು ಆಚರಿಸಲಾಗುತ್ತದೆ ಅಂತ ಇದೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಜನವರಿ ಮೂವತ್ತು ಜನವರಿ ಮೂವತ್ತೊಂದು ಜನವರಿ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೆಂಟು ಅಂತ ಇದೆ ಇದು ಪ್ರತಿ ವರ್ಷ ಕೂಡ ಜನವರಿ ಇಪ್ಪತ್ತೆಂಟರಂದು ಈ ಒಂದು ಗೌಪ್ಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಗಮನ ಇರಲಿ ಇಲ್ಲೊಂದು ಟಿಪ್ಪಣಿ ಇದೆ ಟಿಪ್ಪಣಿಯನ್ನು ನೋಡಿ ಗೌಪ್ಯತೆ ಮತ್ತು ಡೇಟಾ ಸಂರಕ್ಷಣೆ ಅತ್ಯುತ್ತಮ ಅಭ್ಯಾಸಗಳನ್ನು ಅರಿವು ಮೂಡಿಸಲು ಮತ್ತು ಉತ್ತೇಜಿಸಲು ಡೇಟಾ ಗೌಪ್ಯತೆ ದಿನ ಜನವರಿ ಇಪ್ಪತ್ತೆಂಟರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಜನರನ್ನು ತಮ್ಮ ಗೌಪ್ಯತೆಯನ್ನು ರಕ್ಷಿಸಲು ಅಧಿಕಾರ ನೀಡುವ ಪ್ರಯತ್ನ ಇದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಏನು ಈ ಡೇಟಾ ಗೌಪ್ಯ ದಿನ ಡಿ ಪಿ ಡಿ ಅಂತ ಇದೆ ಈ ಡಿ ಪಿ ಡಿಯನ್ನು ಡಿ ಪಿ ಡಿಯನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತಂದರೆ ಪ್ರತಿ ವರ್ಷ ಜನವರಿ ಇಪ್ಪತ್ತೆಂಟರಂದು ಇದನ್ನು ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಪೆಟಾಪ್ ಪ್ಲಾಪ್ಸ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಸಿಸ್ಟಮ್ ಮಿಹಿರ್ ಅನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭಿಸಿದ್ದಾರೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಹಾಗಾಗಿ ಗಮನ ಇರಲಿ ಮಿಹಿರ್ ಅಂತಕ್ಕಂಥ ಒಂದು ಕಂಪ್ಯೂಟರ್ ಮಿಹಿರ್ ಅಂತಕ್ಕಂಥದ್ದೇ ಒಂದು ಕಂಪ್ಯೂಟರ್ ಈ ಮಿಹರ್ ಅಂತಕ್ಕಂಥ ಒಂದು ಕಂಪ್ಯೂಟರನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದಾರೆ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಅರುಣ್ ಜೇಟ್ಲಿ ಸುರೇಶ್ ಪ್ರಭು ಹರ್ಷವರ್ಧನ್ ಮತ್ತೆ ಮುಂದೆ ನಿತಿನ್ ಗಡ್ಕರಿ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಹರ್ಷವರ್ಧನ್ ಅವರು ಈ ಮಿಹಿರ್ ಕಂಪ್ಯೂಟರನ್ನು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರನ್ನು ಏನು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅದಕ್ಕೆ ಸಂಬಂಧಪಟ್ಟಿರುವ ಒಂದು ಟಿಪ್ಪಣಿ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಭಾರತದ ಹವಾಮಾನ ಮುನ್ಸೂಚನೆಯನ್ನು ಸುಧಾರಿಸುವ ಸಲುವಾಗಿ ನೋಡಿ ಇದನ್ನು ಮಿಹರನ್ನು ಜಾರಿಗೆ ತಂದ ಸ್ಥಾಪಿಸಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಅಂತಂದರೆ ಭಾರತದ ಹವಾಮಾನವನ್ನು ಮುನ್ಸೂ ಭಾರತದ ಹವಾಮಾನದ ಮುನ್ಸೂಚನೆಯನ್ನು ನಾವು ಪಡೆದುಕೊಳ್ಳಲಿಕ್ಕೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ಸ್ನೇಹಿತರೆ ಭಾರತದ ಹವಾಮಾನ ಮುನ್ಸೂಚನೆಯನ್ನು ಸುಧಾರಿಸುವ ಸಲುವಾಗಿ ನೋಯ್ಡಾದಲ್ಲಿ ನೋಯ್ಡಾದಲ್ಲಿ ಇದನ್ನು ಸ್ಥಾಪಿಸಿದ್ದಾರೆ ಎರಡು ಪಾಯಿಂಟ್ ಎಂಟು ಪೆಟಾಪ್ಲಾಪ್ಸ್ ಸಾಮರ್ಥ್ಯದ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಸಿಸ್ಟಮ್ ಮಿಹರ್ ಎಂಬ ಭೂ ವಿಜ್ಞಾನದ ಕೇಂದ್ರದ ಸಚಿವ ಡಾಕ್ಟರ್ ಹರ್ಷವರ್ಧನ್ ಪ್ರಾರಂಭಿಸಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಹಾಗಾಗಿ ಮಿಹರ್ ಅಂತಂದರೆ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಮೊದಲಿಗೆ ಗಮನ ಇರಲಿ ಸ್ನೇಹಿತರೆ ಕೇಳ್ಬೋದು ಮಿಹರ್ ಅಂದರೆ ಏನು ಅಂತ ಕೇಳ್ಬೋದು ಸ್ನೇಹಿತರೆ ಹಾಗಾಗಿ ಮಿಹರ್ ಅಂತಕ್ಕಂಥದ್ದು ಒಂದು ಕಂಪ್ಯೂಟರ್ ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಏತಕ್ಕಾಗಿ ಸ್ಥಾಪನೆ ಮಾಡಿದರು ಅಂತಂದರೆ ಭಾರತದ ಹವಾಮಾನ ಮುನ್ಸೂಚನೆಯನ್ನು ಪಡಿಲಿಕ್ಕೆ ಇದನ್ನು ಸ್ಥಾಪಿಸಿದರು ಅಂತ ಹೇಳ್ಬೋದು ಇದನ್ನು ಯಾರು ಸ್ಥಾಪಿಸಿದರು ಅಂತಂದರೆ ಭೂ ವಿಜ್ಞಾನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಹರ್ಷವರ್ಧನ್ ಅವರು ಇದನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದನ್ನು ತಾವು ಗಮನವಿಟ್ಟು ಗಮನವಿಟ್ಟು ಓದ್ಕೊಳ್ಬೇಕು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ವಿಶ್ವ ಸ್ಟೀಲ್ ಅಸೋಸಿಯೇಷನ್ ಪ್ರಕಟಿಸಿದ ವಿಶ್ವ ಸ್ಟೀಲ್ ಅಸೋಸಿಯೇಷನ್ ಪ್ರಕಟಿಸಿದ ಇತ್ತೀಚಿನ ವರದಿ ಪ್ರಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಯಾವ ದೇಶವು ಅತಿ ದೊಡ್ಡ ಉಕ್ಕು ಉತ್ಪಾದಕ ಉತ್ಪಾದಕರಾಗಿದ್ದಾರೆ ಅಂತಕ್ಕಂಥದ್ದು ಯಾವ ದೇಶ ಅತ್ಯಂತ ಹೆಚ್ಚು ಉಕ್ಕನ್ನು ಉತ್ಪಾದನೆ ಮಾಡುತ್ತೆ ಅಂತಕ್ಕಂಥದ್ದು ಇದರ ಒಂದು ಸಾರಾಗಿದೆ ಸ್ನೇಹಿತರೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಈ ರೀತಿಯಾಗಿದೆ ಜಪಾನ್ ಭಾರತ ಯುನೈಟೆಡ್ ಸ್ಟೇಟ್ಸ್ ಚೀನಾ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಚೀನಾ ಅಂತ ಹೇಳ್ಬೋದು ಸ್ನೇಹಿತರೆ ಚೀನಾ ಅತಿ ಹೆಚ್ಚಿನ ಉಕ್ಕನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರವಾಗಿದೆ ಸ್ನೇಹಿತರೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಟಿಪ್ಪಣ ಇದೆ ನೋಡಿ ಇಲ್ಲಿ ವಿಶ್ವ ಉಕ್ಕು ಅಸೋಸಿಯೇಷನ್ ಪ್ರಕಟಿಸಿದ ಇತ್ತೀಚಿನ ವರದಿಯ ಪ್ರಕಾರ ಚೀನಾವು ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ಉಕ್ಕ ಉಕ್ಕು ತಯಾರಕರಾಗಿ ಎಂಟುನೂರ ಮೂವತ್ತೊಂದು ಪಾಯಿಂಟ್ ಏಳು ದಶಲಕ್ಷ ಟನ್ಗಳಷ್ಟು ಏನು ಚೀನಾ ಉತ್ಪಾದಿಸಿದೆ ಅಂತ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿ ಜಪಾನ್ ಇದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಅತಿ ಹೆಚ್ಚು ಉಕ್ಕನ್ನು ಉತ್ಪಾದಿಸೋರು ಯಾರು ಅಂತ ಪ್ರಶ್ನೆ ಮಾಡಿದರೆ ಅದು ಚೀನಾ ಅಂತ ಹೇಳೋದು ಸರಿಯಾಗಿರ್ತಕ್ಕಂಥ ಉತ್ತರ ಮುಂದೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಎರಡ್ ಸಾವಿರದ ಹದಿನೆಂಟು ವಿಶ್ವ ಕುಷ್ಠ ರೋಗ ವಿಷಯ ಯಾವುದು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಅಲ್ಲಿ ಬಹಳಷ್ಟು ಇಂತಹ ಪ್ರಶ್ನೆಗಳು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಪ್ರಚಲಿತ ವಿದ್ಯಮಾನಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸ್ನೇಹಿತರೆ ನೋಡಿ ಎರಡ್ ಸಾವಿರದ ಹದಿನೆಂಟು ವಿಶ್ವ ಕುಷ್ಠ ರೋಗ ದಿನದ ಒಂದು ಟ್ಯಾಗ್ಲೈನ್ ಏನಿತ್ತು ಅಂತಕ್ಕಂಥದ್ದು ಈ ಪ್ರಶ್ನೆ ಮೊದಲನೇ ಆಪ್ಷನ್ ಜೀರೋ ಚೈಲ್ಡ್ ಲೆ ಅಂತ ಇದೆ ಎರಡನೇದು ಕುಷ್ಠರೋಗ ಸೋಲುತ್ತವೆ ಲೈವ್ ರೂಪಾಂತರ ಅಂತ ಇದೆ ಹುಡುಗಿಯರು ಮತ್ತು ಹುಡುಗರಲ್ಲಿ ಶೂನ್ಯ ಸಮರ್ಥತೆ ಅದಾದ ನಂತರದಲ್ಲಿ ಬದುಕಲು ಬದುಕಲು ಸಹಾಯ ಮಾಡುವುದು ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಹುಡುಗಿಯರು ಮತ್ತು ಹುಡುಗರಲ್ಲಿ ಶೂನ್ಯ ಸಮರ್ಥನೆ ಅಂತಕ್ಕಂಥದ್ದು ಸರಿಯಾಗಿರತಕ್ಕಂಥ ತರ ಅಂತ ಹೇಳ್ಬಹುದು ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಎರಡು ಸಾವಿರದ ಹದಿನೇಳು ಇ ಐ ಯು ಗ್ಲೋಬಲ್ ಡೆಮೋಕ್ರಸಿ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನಮಾನವನ್ನು ನೋಡಿ ಸ್ನೇಹಿತರೆ ಎರಡು ಸಾವಿರದ ಹದಿನೇಳು ಅಂತಂದರೆ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ಬಂದಿರತಕ್ಕಂತಹ ಬಿಟ್ಟಿರ್ತಕ್ಕಂಥ ಒಂದು ಇಂಡೆಕ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇದರ ಮೇಲೆ ಪ್ರಶ್ನೆಗಳು ಬರುವಂಥ ಚಾನ್ಸಸ್ಗಳು ಇವೆ ಸ್ನೇಹಿತರೆ ಇಲ್ಲಿ ಡೆಮೋಕ್ರಸಿ ಇಂಡೆಕ್ಸ್ನಲ್ಲಿ ಭಾರತ ಸ್ಥಾನಮಾನವೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ನಲ್ವತ್ತೆರಡನೇ ಅರವತ್ನಾಲ್ಕನೇ ಮೂವತ್ತ್ ಮೂರನೇ ಇಪ್ಪ ಇಪ್ಪತ್ತೊಂದನೇ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತೊಂದನೇ ಸಾರಿ ನಲವತ್ತೆರಡನೇ ಅಂತ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಸರಿಯಾಗತಕ್ಕಂಥ ನಲವತ್ತೆರಡನೇ ಸ್ಥಾನಮಾನವನ್ನು ಭಾರತ ಪಡೆದುಕೊಂಡಿದೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಏಳನೇ ಭಾರತ ಎನರ್ಜಿ ಕಾಂಗ್ರೆಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ನಗರವು ಆಯೋಜಿಸುತ್ತಿದೆ ಅಂತ ಇದೆ ಭಾರತದ ಎನರ್ಜಿ ಕಾಂಗ್ರೆಸ್ ಅನ್ನು ಏಳೆ ಭಾರತ ಎನರ್ಜಿ ಕಾಂಗ್ರೆಸ್ ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಕೊಟ್ಟಿರತಕ್ಕಂಥ ಆಪ್ಷನ್ಗಳು ಜೈಪುರ್ ದೆಹಲಿ ಭೂಪಾಲ್ ಶಿಮ್ಲಾ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಬಹುದು ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಹದಿನೈದು ನೂರು ಮೀಟರ್ಗಳಲ್ಲಿ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಮೊದಲ ಚಿನ್ನದ ಪದಕವನ್ನು ಅನುಕುಮಾರ್ ಅವರು ಪಡೆದುಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಅನುಕುಮಾರ್ ಅವರು ಹದಿನೈದು ಮೀಟರ್ಗಳಲ್ಲಿ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಅಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡು ಪಡೆದುಕೊಂಡು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಇವರು ಯಾವ ರಾಜ್ಯದಿಂದ ಬಂದವರು ಅಂತ ಕೇಳಿದ್ದಾರೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಉತ್ತರ ಪ್ರದೇಶ ಜಾರ್ಖಂಡ್ ಉತ್ತರಖಂಡ್ ರಾಜಸ್ಥಾನ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರಖಂಡ್ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಪವರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎನ್ ಪಿ ಟಿ ಆ ಯಾವ ನಗರದಲ್ಲಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎನ್ ಪಿ ಟಿ ಐ ಅಂತಕ್ಕಂಥದ್ದು ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಯಾವ ನಗರದಲ್ಲಿದೆ ಅಂತ ಕೇಳಿದ್ದಾರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ನವದೆಹಲಿ ಚೆನ್ನೈ ಮತ್ತೆ ಫರಿದಾಬಾದ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಫರಿದಾಬಾದ್ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕೇಂದ್ರ ಬಜೆಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಸೇಲಾಪಸ್ ಮೂಲಕ ಸುರಂಗವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರವು ಘೋಷಿಸಿದೆ ಸೇಲಾಪಸ್ ಅಂತಕ್ಕಂಥ ಮೂಲಕ ಒಂದು ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ದೇಶಿಸಿದೆ ಸ್ನೇಹಿತರೆ ಆ ಸೇರಾಪಾಸು ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ಇದರ ಪ್ರಶ್ನೆ ಪ್ರಶ್ನೆಯಾಗಿದೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ಮಣಿಪುರ್ ಅದೇ ರೀತಿ ಹಿಮಾಚಲ್ ಪ್ರದೇಶ್ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅರುಣಾಚಲ ಪ್ರದೇಶ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಅಲ್ಲಿ ಚೀನಾದ ಏನು ಒಂದು ಸೈನ್ಯವನ್ನು ತಡೆಗಟ್ಟು ಒಂದು ಸೆಡ್ ಹೊಡಿಲಿಕ್ಕಾಗಿ ಈ ಒಂದು ಸುರಂಗ ಮಾರ್ಗವನ್ನು ಕೇಂದ್ರ ಸರ್ಕಾರ ನಿರ್ಮ ನಿರ್ಮಿಸ್ತದೆ ಅಂತ ಹೇಳ್ಬೋದು ಇದು ಅರುಣಾಚಲ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸುರಜ್ ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೆರಡನೇ ಪಾಲುದಾರ ದೇಶ ಯಾವುದು ಅಂತ ನೋಡಿದೆ ಸ್ನೇಹಿತರೆ ಸೂರಜ್ ಕುನ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳದಲ್ಲಿ ಮೂವತ್ತೊಂದು ಜನ ಪಾಲುದಾರರಿದ್ದರು ಈ ಹಿಂದೆ ಮೂವತ್ತೆರಡನೇ ಪಾಲುದಾರ ದೇಶ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಅವರು ಈ ರೀತಿಯಾಗಿ ಕೊಟ್ಟಿದ್ದಾರೆ ಉಜ್ಬೇಕಿಸ್ತಾನ್ ತುರ್ಮನಿಸ್ತಾನ ಕಿರ್ಗಿಸ್ತಾನ್ ಓಮನ್ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ಕಿರ್ಗಿಸ್ತಾನ್ ಕಿರ್ಗಿಸ್ತಾನ್ ಸರಿಯಾಗಿರ್ತಕ್ಕಂಥ ಉತ್ತರ ಆ ಮುಂದಿನ ಪ್ರಶ್ನೆಯನ್ನು ನಾವು ನೋಡಿದರೆ ಒಪ್ಪಂದಕ್ಕೆ ಇತ್ತೀಚೆಗೆ ಯಾವ ದೇಶ ಸೇರಿದೆ ಅಶ್ಕಾಬಾತ್ ಅಂತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡಿರೋ ಸ್ನೇಹಿತರೆ ಅದರ ಬಗ್ಗೆ ಟಿಪ್ಪಣಿಯನ್ನು ನೀಡುತ್ತಿದ್ದೇನೆ ಆ ಟಿಪ್ಪಣಿಯಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ಅಶ್ಕಾಬಾತ್ ಅಂತಕ್ಕಂಥ ಒಂದು ಒಪ್ಪಂದವನ್ನು ಇತ್ತೀಚೆಗೆ ಯಾವ ದೇಶ ಸೇರಿದೆ ಅಂತಕ್ಕಂಥದ್ದು ಈ ಪ್ರಶ್ನೆ ಭಾರತ ಚೀನಾ ಇಸ್ರೇಲ್ ಇರಾಕ್ ಅಂತ ಇದೆ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥ ದೇಶ ಹೊಸದಾಗಿ ಸೇರಿಕೊಂಡಿರ್ತಕ್ಕಂಥ ದೇಶ ಅಂತಂದರೆ ಅದು ಭಾರತ ಇನ್ನು ಟಿಪ್ಪಣಿ ಏನಿದೆ ಅಂತ ನೋಡಿ ಭಾರತ ಇತ್ತೀಚೆಗೆ ಇರಾನ್ ಓಮನ್ ತುರ್ಪನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಅಂತಾರಾಷ್ಟ್ರೀಯ ಸಾರಿಗೆ ಮತ್ತು ಸಾಗಾಣೆ ಕಾರಿಡಾರ್ ಸ್ಥಾಪನೆಯ ಮೇಲೆ ಅಶ್ಗಾಬಾದ್ ಒಪ್ಪಂದಕ್ಕೆ ಸೇರಿಕೊಂಡಿದೆ ಏಪ್ರಿಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇದು ಕೇಂದ್ರ ಏಷ್ಯಾ ಮತ್ತು ಪರ್ಷಿಯನ್ ಕೊಲ್ಲಿಯ ನಡುವಿನ ಸರಕು ಸಾಗಣೆ ಮತ್ತು ಸಾಗಾಣಿಕೆಗೆ ಅನುಕೂಲವನ್ನು ಕಲ್ಪಿಸುತ್ತದೆ ಅಂತ ಇದೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಹಾಗಾಗಿ ಇದರ ಬಗ್ಗೆ ಗಮನ ಇರಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಅಂತಂದರೆ ಭಾರತ ಅದು ಅದಕ್ಕಾಗಿ ಈ ಒಪ್ಪಂದ ಮಾಡಿಕೊಂಡಿದೆ ಅಂತಕ್ಕಂಥದ್ದು ಈ ಟಿಪ್ಪಿನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಎರಡು ಸಾವಿರದ ಹದಿನೆಂಟರ ಜಿಯೋ ಸ್ಪೆಷಲ್ ವರ್ಲ್ಡ್ ಆಹ್ಹ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರವು ಗೆದ್ದಿದೆ ಅಂತ ಇದೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಪಶ್ಚಿಮ ಬಂಗಾಳ ಗುಜರಾತ್ ಪಂಜಾಬ್ ಒಡಿಶಾ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಒಡಿಶಾ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಎರಡು ಸಾವಿರದ ಹದಿನೆಂಟರ ಸಾಹಿತಿ ಅಕಾಡೆಮಿ ಭಾಷಾ ಸಮಾನ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಂಥ ಪ್ರಶ್ನೆಗಳು ಭಾಳಷ್ಟು ಸಂದರ್ಭದಲ್ಲಿ ಬಂದಿರತಕ್ಕಂಥ ಗಮನಿಸಬಹುದು ತಾ ತಾವು ಎರಡು ಸಾವಿರದ ಹದಿನೆಂಟರ ಸಾಹಿತ್ಯ ಅಕಾಡೆಮಿ ಭಾಷಾ ಸಮಾನವನ್ನು ಯಾರು ಪಡೆದುಕೊಂಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಗಳು ಠಾಕೋಜಿ ಶಿವಶಂಕರ್ ಪಿಳ್ಳೆ ರಾಹುಲ್ ಶಂಕರ್ ನಾರಾಯಣ್ ಶೇಷ್ ಆನಂದ್ ಮಧುಕರ್ ಅದೇ ರೀತಿ ವಿಶ್ವನಾಥ್ ಸತ್ಯನಾರಾಯಣ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಶೇಷ್ ಆನಂದ್ ಮಧುಕರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಮೊದಲನೇ ಒಂದು ವಿಡಿಯೋ ಅಂತ ಹೇಳ್ಬೋದು ಪ್ರಚಲಿತ ವಿದ್ಯಮಾನಗಳಿಗೆ ಹಾಗೆ ಡಿ ಗ್ರೂಪ್ಗೆ ಹಾಗೆ ಇದು ಮೊದಲನೇ ಒಂದು ಪ್ರಚಲಿತ ವಿದ್ಯಮಾನಗಳು ಒಂದು ವಿಡಿಯೋ ಇನ್ನು ಮುಂದೆ ಪ್ರತಿದಿನವೂ ಕೂಡ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಹೋಗ್ತವೆ ಪರೀಕ್ಷೆ ಮುಗಿಯುವವರೆಗೂ ಕೂಡ ಈ ಪ್ರಚಲಿತ ವಿದ್ಯಮಾನಗಳು ಅಪ್ಲೋಡ್ ಆಗ್ತಾ ಇರ್ತವೆ ಸ್ನೇಹಿತರೆ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ನಾವು ಇಲ್ಲಿ ಒಂದು ವಿಡಿಯೋನಲ್ಲಿ ತೋರಿಸ್ತಾ ಇರ್ತೇವೆ ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ತಾವು ವೀಕ್ಷಿಸಬೇಕು ಮತ್ತು ಯಾರ್ಯಾರು ಡಿ ಗ್ರೂಪ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ರೈಲ್ವೆ ಡಿ ಗ್ರೂಪ್ ಮತ್ತು ಎ ಎಲ್ ಪಿ ಆಗಿರ್ಬೋದು ಮತ್ತು ಟೆಕ್ನಿಷಿಯನ್ ಅಪ್ಲಿಕೇಶನ್ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋಗಳನ್ನು ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು